ಎಸ್, ಇದು ನನ್ನ ಪ್ರಶ್ನೆ ಅಲ್ಲ, ನಿಮ್ಮ ಅಭಿಮಾನಿಗಳ ಪ್ರಶ್ನೆ. ಅನುಪಮ ಅವರ ಮದುವೆ ಯಾವಾಗ ಅನ್ನೋ ಒಂದು ಪ್ರಶ್ನೆ, ಅಥವಾ ಹುಡುಗ ಸಿಕ್ಕಿದಾರ, ಅಥವಾ ಯಾವ ಥರ ಕ್ವಾಲಿಟೀಸ್ ಇರಬೇಕು? ಅನುಪಮಂಗೆ ಹುಡುಗ ಸಿಕ್ಕಿಲ್ಲ, ಅನುಪಮಂಗೆ ಹುಡುಗ ಇಲ್ಲ, ಅನುಪಮಂಗೆ ಮದುವೆ ಯಾವಾಗದಂತ ಅನುಪಮಂಗೆ ಗೊತ್ತಿಲ್ಲ. ಆ್ಯಂಡ್ ಅವಳಿಗೆ ಆ ಪ್ರಶ್ನೆ ಇಲ್ಲ, ಮದುವೆ ಯಾವಾಗ ಅನ್ನೋದು ಅವಳಿಗೆ ಪ್ರಶ್ನೆ ಇಲ್ಲ. ಬಿಕಾಸ್ ಏನೋ ಒಂಥರ ಚೆನ್ನಾಗೆಲ್ಲ ಆಗ್ಬೇಕಂದ್ರೆ ಒಂದು ಪಾಯಿಂಟಲ್ಲಿ ಬರುತ್ತೆ, ಓ ಮದುವೆ ಅದು ಇದು ಅಂತಲ್ಲ. ಬಟ್ ನನಗೆ ಕೆಲಸ ಮಾಡಬೇಕು, ಇರೋದು ಒಂದು ಲೈಫ್, ಏನೋ ಒಂದು ಮಾಡಿ ಹೋಗೋಣ ಅಂತ ಅನ್ನೋದಿರೋದು ನನಗೆ. ಈಗ ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡಬೇಕು. ಅದಷ್ಟೇ ಇವಾಗ ಅದೊಂಥರ ಅದಕ್ಕೆ ಮದುವೆ ಆಗಿಬಿಟ್ಟಿದ್ದೀನಿ, ಕೆಲಸಕ್ಕೆ ಮದುವೆ ಆಗಿಬಿಟ್ಟಿದ್ದೀನಿ ಸದ್ಯಕ್ಕೆ. ಡೆಫಿನೆಟ್ಲಿ ಮದುವೆ ಪ್ಲ್ಯಾನ್ಸ್ ಸದ್ಯದಲ್ಲಿ ಅನ್ನೋದಕ್ಕಿಂತ ಒಂದು 2-3 ವರ್ಷಗಳ ಕಾಲ ಇಲ್ಲ, ನಂಗೆ ಗೊತ್ತಿಲ್ಲ. ಅದು ಆದರೆ ಗೊತ್ತಿಲ್ಲ, ಅಂದರೆ ಡೆಸ್ಟಿನಿ ಅಂತ ಬಂದಾಗ ನಾಳೆ ಬೆಳಗ್ಗೆನೇ ಹಾಕೋದು ಗೊತ್ತಿಲ್ಲ ನನಗದು. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋಕೆ ಹೋಗಿಲ್ಲ. ಇನ್ನು ಹುಡುಗ ಅಂತ ಬಂದಾಗ, ಹುಡುಗ ಚೆನ್ನಾಗಿರಬೇಕು ಮನಸ್ಸಲ್ಲಿ, ಆ್ಯಂಡ್ ಏನೋ ರೆಸ್ಪೆಕ್ಟ್ ಮಾಡಬೇಕು, ಒಬ್ಬ ಹ್ಯೂಮನ್ ಬೀಯಿಂಗ್ನ ರೆಸ್ಪೆಕ್ಟ್ ಮಾಡಬೇಕು. ನನ್ನ ಫ್ಯಾಮಿಲಿ ಆ ಥರ ಅನ್ನೋದಕ್ಕಿಂತ ಒಬ್ಬ ಪರ್ಸನ್ ಆಗಿ ಇನ್ನೊಬ್ಬ ಪರ್ಸನ್ ಎದುರುಗಡೆ ಇರುವಂಥ ವ್ಯಕ್ತಿನ ರೆಸ್ಪೆಕ್ಟ್ ಮಾಡುವಂಥ ಒಂದು ಒಳ್ಳೆ ನೇಚರ್ ಇರಬೇಕು, ಕೇರಿಂಗ್ ನೇಚರ್ ಇರಬೇಕು, ತುಂಬ ಫನ್ನಿ ಆಗಿರಬೇಕು, ಅಂದರೆ ಹ್ಯೂಮರಸ್ ಆಗಿರಬೇಕು, ಒಂಥರ ಯಾವಾಗಲೂ ನಗಾಡ್ಕೊಂಡಿರುವಂಥ ಲೈವ್ಲಿ ಆಗಿರುವಂಥ ವ್ಯಕ್ತಿ ಪ್ರಾಬಬ್ಲಿ. ಯಾಕಂದರೆ ನಾನು ಹಾಗೆ ಇರ್ತೀನಿ ಮೋಸ್ಟ್ ಆಫ್ ದ ಟೈಮ್. ಸೊ ಹಾಗಾಗಿ ಪ್ರಾಬ್ಲಿ ಆ ಥರ ಇದ್ದಾಗ ಒಂಥರ ಸಖತ್ ಜೋಶ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂದು ಆಟ ಆಡಿದಾಗ ಅಥವಾ ಎಂಟರ್ಟೈನ್ ಮಾಡಿದಾಗ ಅದು ಜನಕ್ಕೆ ಅಥವಾ ಅಲ್ಲಿರೋರಿಗೆ ಇಷ್ಟ ಆದಾಗ ಬೇರೆಯವ್ರಿಗೆ ಅದೊಂದು ಅಪ್ರಿಷಿಯೇಟ್ ಮಾಡುವಂಥ ಗುಣ ಇಲ್ಲ ಅಂತ ಎಲ್ಲಾದರೂ ಅನಿಸಿದೆಯಾ ನಿಮಗೆ? ಯಾಕಂದರೆ ಕೆಲವರು ಅದನ್ನ ಆಟದ ಥರನೇ ತೊಗೊಳ್ತಾರೆ ಅಥವಾ ಪ್ರಾಕ್ಟಿಕಲ್ ಆಗೂ ಇರ್ತಾರೆ. ಸೊ ಆ ಥರ ಏನಾದರೂ ನೀವು ಫೇಸ್ ಮಾಡಿದ್ದು ಇದೆಯಾ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ? ಎಸ್, ನನಗೆ ಅನಿಸಿರೋದು ಏನಂದರೆ ನಂದು ವಿಚಾರದಲ್ಲಿ ಬಾಟಮಿಗೆ ಬಂದ ತಕ್ಷಣ ಅವಳು ಆಟನೇ ಆಡ್ತಾ ಇಲ್ಲ ಅಂತ ಅವರೇ ಡಿಸೈಡ್ ಮಾಡಿದ್ದು ತಪ್ಪಾಯಿತು. ಆ್ಯಂಡ್ ಅದು ಒಂದೇ ರೀಸನ್ ಕೊಟ್ಟು ನನ್ನನ್ನು ನಾಮಿನೇಟ್ ಮಾಡೋರು ಅವ್ರನ್ನೇ. ಬಾಟಮಲ್ಲಿದ್ದಾರೆ, ಪ್ರಾಬ್ಲಿ ಜನಕ್ಕೆ ಇಷ್ಟ ಆಗ್ತಲ್ಲ, ಜನಕ್ಕೆ ಏನು ಇಷ್ಟ ಆಗ್ತಿದೆ ಅಂತ ಒಳಗಡೆ ಇರೋ ಯಾರಿಗೂ ಗೊತ್ತಿಲ್ಲ. ಸೊ ಬಾಟಮಲ್ಲಿದ್ದೀನಿ ಅಂತ ನನ್ನನ್ನು ನಾಮಿನೇಟ್ ಮಾಡಿದ್ದು ಡೆಫಿನೆಟ್ಲಿ ನನಗೆ ಅದು ಒಂಥರ ತುಂಬಾ ಬೇಜಾರಾಗಿತ್ತು, ನನಗೆ ಆಕ್ಸೆಪ್ಟೇ ಮಾಡ್ಕೊಳಕ್ಕಾಗ್ತಿರಲಿಲ್ಲ. ಆದರೆ ಯಾರಾದರೂ ಏನಾದರೂ ಮಾಡಿದಾಗ, ಟಾಸ್ಕ್ಗಳನ್ನ ಚೆನ್ನಾಗಿ ಆಡಿದಾಗ, ಒಂದು ಸ್ಟ್ಯಾಂಡ್ ತೊಗೊಂಡಾಗ, ಪ್ರತಿಯೊಬ್ಬರು ಅದನ್ನು ಅಪ್ರಿಷಿಯೇಟ್ ಮಾಡುವಂಥ ಗುಣ ಎಲ್ರಿಗೂ ಒಳಗಡೆ ಇತ್ತು. ಆ್ಯಂಡ್ ತಪ್ಪಾದಾಗ ಅದನ್ನು ಹೇಳುವಂಥ ಗುಣ ಪ್ರತಿಯೊಬ್ಬರಿಗೂ ಅಲ್ಲಿದೆ. ಯಾರೂ ಹೆಸಿಟೇಟ್ ಮಾಡಲ್ಲ, ಹಿಂಜರಿಯಲ್ಲ, ಅಯ್ಯೋ ಅವ್ರಿಗೆ ಹೇಳಿದ್ರೆ ನಾಮಿನೇಟ್ ಮಾಡಿಬಿಡ್ತಾರೆ, ಇದ್ಯಾವುದು ಯಾರಿಗೂ ಅಲ್ಲಿ ಆ ಮನೆ ಒಳಗಡೆ ಇಲ್ಲ. ಬಟ್ ಏನಾದರೂ ಒಂದು ಒಳ್ಳೆಯದಾದಾಗ, ಚೆನ್ನಾಗಾದಾಗ, ಎಂಟರ್ಟೈನ್ ಮಾಡಿದಾಗ, ಅಪ್ರಿಷಿಯೇಟ್ ಮಾಡುವಂಥ ಗುಣ ಪ್ರತಿಯೊಬ್ಬರಿಗೂ ಆ ಮನೇಲಿ, ಅಂದರೆ ಇನ್ಕ್ಲೂಡಿಂಗ್ ಹೊರಗಡೆ ಬಂದಿರುವಂಥ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅದಿತ್ತು. ಕಡೆಯದಾಗಿ ನಿಮ್ಮನ್ನು ಇಷ್ಟಪಡುವಂಥ ನಿಮ್ಮ ಫ್ಯಾನ್ಸಿಗೆ, ನಿಮ್ಮ ಜರ್ನಿಗೆ ಜೊತೆಯಾದವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಯಾವಾಗಲೂ ಅವರಿಗೆ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ಈ ಸಲದ ಒಂದು ಜರ್ನಿನ ತುಂಬ, ಈ ಜರ್ನಿ ನಂಗೆ ತುಂಬ ಮೀನ್ ಆಗುತ್ತೆ, ತುಂಬ ಸ್ಪೆಷಲ್ ಆಗುತ್ತೆ. ಈ ಥರ ನಂಗೆ ಲೈಫಲ್ಲಿ 2 ಸಲ ಅನ್ಸಿರೋದು, ಒಂದು ನನ್ನಮ್ಮ ಸೂಪರ್ ಸ್ಟಾರ್ ಆದಮೇಲೆ ನನಗೆ ಆ ಥರದ್ದು ಒಂದು ಫೀಲ್ ಆಗುತ್ತೆ. ಅನು ಬೇಕು, ಅನು ಅವ್ನು ಹೋಸ್ಟ್ ಮಾಡಬೇಕು ಅಂದಾಗ ನಂಗೆ ಫುಲ್ ಎಮೋಷನಲ್ ಆಗಿದೆ. ಒಂದು 2 ನಂಗೆ ಎಷ್ಟು ಅಳು ಬಂದಿತ್ತಂದರೆ, ಅರೇ ನನ್ನ ಬೈತಿದ್ದವರು ಓಕೆ ಇಷ್ಟೆಲ್ಲ ಕೇಳ್ತಾರ, ಅದು ಐ ಡೋಂಟ್ ನೋ, ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ನಂಗೆ ಇವತ್ತಿಗೂ ಗೊತ್ತಾಗಲ್ಲ ಅದು ಎಷ್ಟು ಮೀನ್ ಆಗುತ್ತೆ ಅಂತ. ಆ ಥರ ನಂಗೆ ಐ ತಿಂಕ್ ಈ 2 ದಿನದಲ್ಲಿ ಆಗ್ತಾ ಇದೆ. ನಿನ್ನೆಯಿಂದ ಎಸ್ಪೆಷಲಿ ನನಗೆ ಅವರು, ನಾವು ವೋಟ್ ಮಾಡಿದ್ದೀನಿ ನೀವು ಯಾಕೆ ಬಂದಿದ್ದೀರಾ ಅಂತೆಲ್ಲ ನನಗೆ ಫೋನ್ ಮಾಡಿ ನನ್ನೇನು ಬೈತಿದ್ದಾರೆ, ನೀವು ಯಾಕೆ ಬಂದ್ರಿ ನೀವು ಕೇಳಿ ಅಂತೆಲ್ಲ ಫುಲ್ಲು. ನಾನು ಅದೇ ಅಂದೆ, ನಿಮಗೆಲ್ಲರಿಗೂ ನಾನು ಆಟ ಆಡಿದ್ದು ಇಷ್ಟ ಆಗಿದೆಯಾ? ಎಸ್, ಡೆಫಿನೆಟ್ಲಿ ಇಷ್ಟ ಆಗಿದೆ ಅಂತ ಅಂದ್ಯಾರೆ. ಆ್ಯಂಡ್ ಇದು ಆಗಬಾರ್ದಿತ್ತು ಅಂತ ಪ್ರತಿಯೊಬ್ಬರಿಗೂ ಅನಿಸಿದೆ ಅಂತ ಬಂದಾಗ, ಪ್ರತಿಯೊಬ್ಬರು ನನ್ನ ಯಾರು ಇಷ್ಟಪಟ್ಟಿದ್ದಾರೆ, ಸಪೋರ್ಟ್ ಮಾಡ್ಯಾರೆ, ವೋಟ್ ಮಾಡ್ಯಾರೆ, ಆಡಿಯನ್ಸ್ ಇರ್ಬೋದು, ಸ್ಪೆಷಲಿ ನನ್ನ ಪ್ರೀತಿಯ ಫ್ಯಾನ್ ಪೇಜಸ್ ಏನಿದ್ದಾರೆ ನನಗೆ ಗೊತ್ತು. ಅಂದರೆ 5 ಅವ್ರು ನನ್ನ ಜೊತೆಗಿದ್ದಾರೆ. ಲಾಸ್ಟ್ ಬಿಗ್ ಬಾಸ್ ಆದಮೇಲೆ ಆದಂಥ ಫ್ಯಾನ್ ಪೇಜಸ್ ಅವ್ರು ಇನ್ನೂ ನನ್ನ ಒಟ್ಟಿಗಿದ್ದಾರೆ, ಇನ್ನೂ ನನಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ಅವರೆಲ್ಲರೂ ಹೊರಗಡೆ ಇದ್ದು ಒಂಥರ ನಂಗೆ ಒಂಥರ ಒಂದು ಸಪೋರ್ಟ್ ಸಿಸ್ಟಮ್ ಥರ ಹೊರಗಡೆ ನಿಂತ್ಕೊಂಡು, ನನ್ನ ಇನ್ಸ್ಟಾಗ್ರಾಮ್ದೆಲ್ಲ ನೋಡಿಕೊಂಡು ಒಂಥರ ಬೆಳೆ ಈ ನಮ್ಮವರು ಅಂತ ಅಂದೆಲ್ಲ ಅಂದ್ಕೊಂಡು, ಅವರೆಲ್ಲ ನನ್ನ ಫ್ಯಾನ್ ಪೇಜಸ್ ಎಸ್ಪೆಷಲಿ ಅವ್ರು ಏನು ಮಾಡ್ಯಾರೆ ನನಗೋಸ್ಕರ ನಂಗೆ ಎಲ್ಲನೂ ಗೊತ್ತು. ಸೊ ಅವ್ರಿಗೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ನಾನು ಅವ್ರಿಗೆ ಸಾರಿನೂ ಕೇಳಿದೆ ಬಂದ ಕೂಡಲೇ, ದಟ್ ನನ್ನ ಕಡೆಯಿಂದ ಏನಾದರೂ ನನ್ನ ಫ್ಯಾನ್ ಪೇಜಸ್ ಅಡ್ಮಿನ್ಸ್ಗೆ ಏನಾದರೂ ಬೇಜಾರಾಗಿದ್ರೆ ಆಟದ ವೈಸ್ ಅಂತ. ಬಟ್ ದೇ ವರ್ ಲೈಕ್ ವೆರಿ ಪ್ರೌಡ್, ಫುಲ್ ಖುಷಿಯಾಗಿದ್ರು, ಬಿಡ್ಡಿಯನೋ ನಮಗೇನು ಟ್ರೋಫಿ ಸಿಗ್ದಿದೆ ಅಂತ ಮನ್ಸಿಗೆ ಗೆದ್ದಿದ್ದೀರ ಈ ಥರದ್ದೆಲ್ಲ ಹೇಳ್ತಾಯಿದ್ರು. ಸೊ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ನಿಮ್ಮನ್ನು ಯಾವತ್ತೂ ನಾನು ಫ್ಯಾನ್ಸ್ ಅಂತ ನಾನು ಹೇಳೋದೇ ಇಲ್ಲ, ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಲೇ ಯಾವಾಗಲೂ ಹೇಳೋದು. ಹಾಗೆ ನಾನು ನಿಮ್ಮೆಲ್ಲರೊಟ್ಟಿಗೂ ಇದ್ದೀನಿ. ಆ್ಯಂಡ್ ಹೊಸದಾಗಿ ಜಾಯ್ನ್ ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಆ್ಯಂಡ್ ತುಂಬ 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 ಪ್ರೀತಿ ಮಾಡ್ತೀನಿ. ಜಸ್ಟ್ ಲವ್ ಲವ್.